ಆಂಜನೇಯ ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ವರ್ಷ ನಮ್ಮ ವೆಟರ್ನರಿ ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಪ್ರಾರಂಭವಾಗುತ್ತೆ. ಅದಕ್ಕೆ ಅದೊಂದು ಶುಭಚಿಂತನೆ ಮತ್ತು ಅದರ ಜೊತೆಗೆ ಏನು ನಮ್ಮ ಕೇಂದ್ರೀಯ ವಿದ್ಯಾಲಯ ನಾವು ಕೇಳಿದ್ವಿ, ಅದಕ್ಕೂ ಕೂಡ ನಮ್ಮ ಕೇಂದ್ರೀಯ ವಿದ್ಯಾಲಯಕ್ಕೆ ಮತ್ತೆ ಚಿಹ್ನೆಯನ್ನು ಕೊಟ್ಟಿದ್ವಿ. ಅವರು ನಮ್ಮ ಸೂಚನೆ ಪ್ರಕಾರ ಒಂದು ತುರ್ತಾಗಿ ಪ್ರಾರಂಭ ಮಾಡಲಿಕ್ಕೆ ಒಂದು ಕಟ್ಟಡ ಕೊಡಬೇಕು ಅಂತ ಕೊಡ್ತೀವಿ. ಅದಕ್ಕೆ ಫ್ಲೋರಿಂಗು, ಲೈಟಿಂಗು, ಫ್ಯಾನು, ಅವ್ರು ಏನೇನು ಅವರು ಗೈಡೆನ್ಸ್ ಪ್ರಕಾರ ಕಟ್ಟಡ ಇರಬೇಕು ಅಂತ ಹೇಳಿದ್ರು, ಅದಕ್ಕೊಂದು 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಇನ್ನು ಬಹುತೇಕ ಒಂದು 15-20 ದಿವಸದಲ್ಲಿ ಕೇಂದ್ರೀಯ ವಿದ್ಯಾಲಯ ಅತ್ರಿ ಒಳಗೆ ಪರ್ಮಿಷನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥ ಪರಮೇಶ್ ಇವತ್ತು ನಮಗೆ ಮೂಡಿದೆ. ಆ ಪರಮೇಶ್ ಮೂಡಿರ್ತೇನೆ. ಇವತ್ತು ಕೇಂದ್ರೀಯ ವಿದ್ಯಾಲಯ ಪ್ರಾರಂಭ ಆದರೆ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದರ ಜೊತೆಗೆ ಇವತ್ತೇನು ನಮ್ಮ ವೆಟರ್ನರಿ ಮೆಡಿಕಲ್ ಕಾಲೇಜು ಅದೊಂದು ಭಾಳ ದೊಡ್ಡ ನಮ್ಮೆಲ್ಲರಿಗೆ ಹೆಮ್ಮೆ ಕೊಡ್ತಕ್ಕಂಥದ್ದು. ಅದು ಈ ವರ್ಷಕ್ಕೆ ಅದು ಅಡ್ಮಿಷನ್ ಪ್ರಾರಂಭ ಆಗ್ತದೆ. ಈಗಾಗಲೇ ನಾವು ಸೀಟ್ಗಳಲ್ಲಿ ತಿಳಿಸಿದೆ, ನಮಗೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡಿದೆ ಅಂತೇಳಿ. ಈ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಫೌಂಡೇಶನ್ ಅಡ್ಮಿಷನ್ ಮಾಡ್ತಾರೆ, ಶಾಲೆ ಪ್ರಾರಂಭ ಆಗುತ್ತೆ. ಬೇರೆ ಬೇರೆ ಹಂತದ ಆಲೋಚನೆಗಳಿರೋ ಆಲೋಚನೆಗಳಲ್ಲಿ ಕೂಡ ನಿಮ್ಮ ಸರ್ಕಾರ ಸಹಾಯ ಬೇಕಾಗುತ್ತದೆ. ಆ ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಸಹಾಯ ಸಂದರ್ಭವನ್ನು ನಾನು ಪಡ್ಕೊಂಡು ಇನ್ನಷ್ಟು ಕಾರ್ಯಗಳನ್ನು ಮಾಡೋಣ. ಮತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಸಹಕಾರಿಗಳು ನಮ್ಮ ತಾಲೂಕಿನಲ್ಲಿ ನನಗೆ ಯಾವ ಮಟ್ಟದಲ್ಲಿ ಸಹಕಾರ ಕೊಡ್ತಾರೆ ಅಂದರೆ, ನನ್ನ ರಾಜಕೀಯ ಮೆಟ್ಟಿಲುಗಳನ್ನು ಹತ್ತಲಿಕ್ಕೆ ನನಗೆ ಶಕ್ತಿಯನ್ನು ಪಡೆದಿರತಕ್ಕಂಥವ್ರೆ ಇವರು. ಈ ಸಹಕಾರ ಈ ಸಹಕಾರಿಗಳು ಪಡೆದಿರತಕ್ಕಂಥ ಶಕ್ತಿಯನ್ನು ಇವತ್ತು ಮೂರನೇ ಮಹಡಿಗಳಿಗೆ ನಾನು ಹೋಗಿರ್ತಕ್ಕಂಥದ್ದು. ಅದಕ್ಕೆ ಇವರು ಎಲ್ಲರ ಒಂದು ವಿಶ್ವಾಸ, ಇವರೆಲ್ಲರ ಪ್ರೀತಿ ನನಗೆ ಇರೋದರಿಂದ ಬಹಳಷ್ಟು ನಾನು ಈ ಕ್ಷೇತ್ರದಲ್ಲಿ ಅನೇಕ ಸೇವೆಗಳನ್ನು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅದು ಸಹಾಯ ಇದೆ. ನಿಮ್ಮ ಹಿತರಕ್ಷಣೆ ಮಾಡತಕ್ಕಂಥದ್ದು ನನ್ನ ಜವಾಬ್ದಾರಿಯೂ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನ ಅಡ್ಮಿಷನ್ ಕಾಲದ ಮೇಲೆ ನಾನು 152 ಸರ್ಕಾರಿ ಸಂಘಗಳ ಎಲ್ಲ ನಿರ್ದೇಶನ